ಏನು ಯಾದಗಿರಿ ಹೋಗೋದಾದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಪವರ್ ಅಥವಾ ಕರೆಂಟ್ ಇಲ್ಲದೆ ಪಾಪ ರೈತರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಕಳೆದ ಒಂದೂವರೆ ತಿಂಗಳ ಹಿಂದೆ ಸುರಿದಂತಹ ಭಾರಿ ಬಿರುಗಳಿಗೆ ವಿದ್ಯುತ್ ಕಂಬಗಳು ಧರೆಗುರುಳಿದೆ ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ತಿಂಗಳಾದ್ರೂ ಕೂಡ ಜಸ್ಕೋ ಮಾತ್ರ ಈ ಕಡೆ ಗಮನನೆ ಹರಿಸ್ತಾ ಇಲ್ಲ ವಿದ್ಯುತ್ ಕಂಬಗಳನ್ನ ಅಳವಡಿಕೆ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇದರ ನಡುವೆ ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಬಿರನಾಳ ಬದಲಾದ ಗ್ರಾಮದ ರೈತರ ವಿದ್ಯುತ್ ಇಲ್ಲ ಅಂದ್ರೆ ಬಿರುನಾಳದಲ್ಲಿ ಬಬ್ಲಾ ಅನ್ನುವಂತಹ ಗ್ರಾಮ ಈ ಭಾಗದಲ್ಲಿ ರೈತರು ವಿದ್ಯುತ್ ಇಲ್ಲದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಕರೆಂಟ್ ಇಲ್ಲದ ಭೀಮಾ ತೀರದ ರೈತರ ಬೆಳೆಗಳು ನಾಶವಾಗ್ತಾ ಇದೆ ಭೀಮಾ ನದಿಯಲ್ಲಿ ನೀರಿದ್ರೂ ಕೂಡ ಪವರ್ ಇಲ್ಲ ಹಾಗಾಗಿ ನೀರು ಮೋಟ್ರ್ ಮುಖಾಂತರ ಹರಿಸೋಕೆ ಇಲ್ಲ ಗದ್ದೆಗಳಿಗೆ ನೀರಿನ ಕೊರತೆಯಿಂದ ರೈತರ ಜಮೀನುಗಳು ಬಿರುಕು ಬಿಟ್ಟಿದೆ ಮಳೆ ಆಶ್ರಿತವಾಗಿ ಭತ್ತ ಸಸಿ ನೆಟ್ಟು ಭತ್ತದ ಸಸಿಯನ್ನ ಬೆಳೆದಿದೆ ಬಟ್ ನಾಟಿ ಮಾಡೋಕೆ ರೈತರಿಗೆ ವಿದ್ಯುತ್ ಕಂಬಗಳನ್ನು ಅಳವಡಿಕೆ ಮಾಡಿದ ಜಿಸ್ಕೊಂಬ್ ಸಿಬ್ಬಂದಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಯವಿಟ್ಟು ಕರೆಂಟ್ ಪೂರೈಕೆ ಮಾಡಿ ಅಂತ ಕೇಳ್ಕೊತ ಇದ್ದಾರೆ ಒಂದೂವರೆ ಎರಡು ತಿಂಗಳಿಂದ ಕಂಬ ನಮ್ಗೆ ಆ ಕಂಬ ಹಾಕಿ ಲೈನ್ ಕೊಡ್ತಾ ಇಲ್ಲ ನಾವು ಇಷ್ಟೊತ್ತಿಗೆ ಬೆಳೆ ಇದು ನಾಟ ಹಾಕಬೇಕಾಗಿತ್ತು ನಾಟ ಏನೋ ಮಾಡಿ ಹಾಕೊಂಡಿವಿ ನೀರಿಲ್ಲ ಸರ್ ನಾವು ನಾಟಿ ಮಾಡಬೇಕಾಗಿತ್ತು ನಾಟಿ ಇಲ್ಲ ನಾವು ಲೈಟ್ ಕೊಡಿ ಅಂತ ಕೇಳಿದಾಗ ಆರಕ್ಕೆ ಉತ್ತರ ಕೊಡ್ತಿದ್ದಾರೆ ಅಧಿಕಾರಿಗಳು ಏನು ಕಂಬ ಬಂದಿಲ್ಲ ನಮ್ಮಲ್ಲಿ ಬಾಜ ಏನೋ ಹೇಳ್ತಿದ್ದಾರೆ ಸರ್ ಅವರು ಈಗ ಎರಡು ತಿಂಗಳಾಯ್ತು ಸರ್ ಅವರು ನಮಗೇನು ಹೋಗಿ ಕೇಳಿದರೆ ಇನ್ನೂ ಒಂದೂವರೆ ತಿಂಗಳಾಗ್ತದೋ ಎರಡು ತಿಂಗಳಾಗ್ತದೋ ಅಂತ ಒಂದು ನಮಗೇನು ಗೊತ್ತಿಲ್ಲ ರೈತರ ಬಗ್ಗೆದಾಗ ಅಷ್ಟು ನಿರ್ಕ ನಿಸ್ಕಾಳ್ಸಿತ್ತು ಸರ್ ಅವರು ಮಳೆ ಇಲ್ಲ ಮಳೆ ಬ ಮಳೆ ಬಂದರೆ ಮಳೆನಿಲ್ಲ ಸರ್ ಹೋಗಿಬಿಟ್ಟದ ಈಗ ಸರಿ ನೆದ ಸರ್ ಆಗ ಕರೆಂಟ್ ಲೈನ್ ಕೊಡ್ತಾಯಿಲ್ಲ ಲೈನ್ ಕೊಡ್ತಾ ಇಲ್ಲ ಓದ್ಸು ಓದ ಬೆಳೆ ನಾವು ಹೇಳಿದ್ರೆ ಹಚ್ಚಿಲ್ಲ ಸರ್ ನಷ್ಟ ಆಗಿದೆ ಈ ಬೆಳಿಗ್ ಒಂದೂವರೆ ಒಂದು ತಿಂಗಳು ಲೇಟ್ ಐತೆ ಸರ್ ಈಗ ನಮ್ಗೆ ನಷ್ಟ ಆದ್ರೆ ರೈತರಿಗೆ ಏನ್ ಮಾಡ್ಬೇಕು ಸರ್ ಈಗ ಲಾಸ್ ಆಗ್ತದೆ ಸರ್ ಲಾಸ್ ಆದ್ಮೇಲೆ ನಾವು ಸಾಲ ಸುಲ ಮಾಡಿ ಏನು ಮಾಡ್ಬೇಕಾಗ್ತದೆ ಇದಕ್ಕೇನಾದ ಪರಿಹಾರ ನೇಣಿಗೊಂದಿ ಒಂದಿ ಸರ್ ಮತ್ತೆ ಬಿಟ್ಟರು ಅದು ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ರೈತರ ಕಡಿಂದ ಬೀರ್ನಾಳ ಗ್ರಾಮದಲ್ಲಿ ಕೆ ಬಿ ಅವರು ಕಂಬಗಳು ಬಹಳ ಬಿದ್ದಾವೆ ಸರ್ ನಾವು ಭತ್ತನೇ ಬೆಳಿತೀವಿ ಓದ್ ಬೆಳಿ ಅಂತ ನಾವು ಭತ್ತ ಹಚ್ಚಿಲ್ಲ ಈಗ ಭತ್ತ ಹಚ್ಚಬೇಕಾದ್ರೆ ಕರೆಂಟ್ ಇಲ್ಲ ಸಸಿ ಮಡಿ ಹಾಕಿವಿ ನೀರಿಲ್ಲ ಕರೆಂಟ್ ಕರೆಂಟ್ ಕೇಳಿದ್ರೆ ಅವ್ರಿಗೆ ಕೊಡೋ ಅಂತ ಕೇಳಿದ್ರೆ ರೈತ್ ರೈತರ ಪರವಾಗಿ ಅವ್ರು ಏನು ಇಲ್ಲ ಕೆಲಸ ಕಂಬ ಇಲ್ಲ ಅದಿಲ್ಲ ಏನೋ ಒಂದು ಹೇಳಿಕೆ ಶಿವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಒಂದು ತಿಂಗಳು ದೇಡ್ ಆಯ್ತು ರೀ ಲಾಸ್ ಆಗ್ಲಕತ್ತದ ಯಾರು ಅವರು ಇದು ರೀ ಹೋದ್ ಸರ್ತಿ ಅಂತ ದೇಡ್ ತಿಂಗ್ಳು ಆ ಹೋದ ಸರ್ತಿ ಬೆಳೆ ಹಚ್ಚಿಲ್ಲ ರೀ ಈ ಬೆಳೆಯೋ ಹಚ್ಬೇಕು ಏಟ ಒಂದು ಸಾಲ ಸಾಲ ಈಗ ಈಗೇನಾರು ಮುಂದಿನ ಬೆಳಿಗ್ಗೆ ಏನೋ ನಾವು ಇದು ಮಾಡ್ಬೇಕಂದ್ರೆ ಇವ್ರು ಕರೆಂಟ್ ಕೊಡ್ತಾಯಿಲ್ಲ ಟಿ ಸಿ ಬಿದ್ದವ್ರಿ ಕಂಬ ಬಿದ್ದಾವ ಈ ಎಸ್ ಒಂದು ಮೂರು ನಾಲ್ಕು ಹಳ್ಳಿ ರೀ ಬಬ್ಲಾದು ಬೀರ್ನಾಳು ಗಡ್ಡೆ ಸೂರು ಒಂದು ಸುತ್ತ ಒಂದು ನಾಲ್ಕು ಹಳ್ಳಿ ಪ್ರಾಬ್ಲಮ್ ಆಯ್ತು ರೀ ಪಾಪ ರೈತರು ಈ ಭಾಗದಲ್ಲಿ ಕಷ್ಟಪಡ್ತಿರೋದು ಯಾವುದೋ ಒಂದು ಎರಡು ದಿನದಿಂದ ಪವರ್ ಕಟ್ ಆಗಿದೆ ಅಂತಲ್ಲ ಒಂದೂವರೆ ತಿಂಗಳಾಯ್ತಂತೆ ಇನ್ನಾದರೂ ಕೂಡ ಜಸ್ಕಾಮ್ನವರಿಗೆ ಆ ಕಡೆ ಗಮನ ಇಲ್ಲ ಅಂದರೆ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ ಒಂದು ರೈತರಿಗೆ ಮಾತ್ರ ಕಷ್ಟ ಇಲ್ಲ ಕರೆಂಟ್ ಇಲ್ಲ ಅಂದರೆ ಇಡೀ ಊರಿನಲ್ಲೇ ಕಷ್ಟ ರಾತ್ರಿ ಇಡೀ ಕತ್ತಲಲ್ಲೇ ಕಳೀತಾ ಇದ್ದಾರೆ ಒಂದು ಕಡೆ ಮಗದೊಂದು ಕಡೆ ಭತ್ತವರ ಸಸಿಯನ್ನ ಮಾಡ್ಕೊಂಡಿದ್ದಾರೆ ನಾಟಿ ಮಾಡ್ಬೇಕು ಅದನ್ನ ಗದ್ದೆಗಳಿಗೆ ನಾಟಿ ಮಾಡಬೇಕು ಬಟ್ ಕರೆಂಟ್ ಇಲ್ಲ ಭೂಮಿ ಎಲ್ಲವೂ ಕೂಡ ಒಂಥರ ಬೆಂಡಾಗಿ ಹೋಗ್ಬಿಟ್ಟಿದೆ ಬ ಒಂದು ಒಣಗಿ ನೀರು ಬಿಡೋಕೆ ಮೋಟ್ರ್ ಹಾಕೊಳ್ಳೋಕೆ ಕರೆಂಟ್ ಇಲ್ಲ ಪಾಪ ಕೇಳ್ತಾ ಇದ್ದಾರೆ ರೈತರು ದಯವಿಟ್ಟು ಬಂದು ಸರಿ ಮಾಡಿಕೊಟ್ಟು ಹೋಗಿ ಅಂತ ಜಸ್ಕೊಮ್ ಇನ್ನು ಮುಂದಕ್ಕಾದರೂ ಇದ್ರ ಬಗ್ಗೆ ಗಮನ ಹರಿಸುತ್ತಾ ಅಥವಾ ರೈತರದ್ದು ಇದ್ದಿದ್ದೇ ಬಿಡಿ ಅಂತ ಸುಮ್ಮನಾಗುತ್ತಾ ಗೊತ್ತಿಲ್ಲ